ಎಲ್ಲರಿಗೂ ನಮಸ್ಕಾರ. ದ ಹಿಂದೂಸ್ತಾನ್ ಗ್ಯಾಜೆಟ್ಗೆ ಸ್ವಾಗತ. ನಾನು ಹಣ್ಮಂತ್. ಇಂದು ನಾವು ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿದ್ದೇವೆ. ಹಾಗಾದರೆ ಈ ಗ್ರಾಮದ ವಿಶೇಷತೆ ಏನು ಸ್ನೇಹಿತರೆ? ಗ್ರಾಮದಲ್ಲಿ ಏನು, ಇದೊಂದು ಆನೆಕಟ್ಟು ಕಾಣಿಸ್ತಾ ಇದೆ. ಇದು ಭೀಮಾ ನದಿಯ ತೀರದಲ್ಲಿ ಕಟ್ಟಿರುವಂತಹ ಆನೆಕಟ್ಟಾಗಿದ್ದು ಚಂದ್ರಂಪಳ್ಳಿ ಗ್ರಾಮದಲ್ಲಿದೆ. ಈ ಆನೆಕಟ್ಟನ್ನು 1973 ನಿರ್ಮಾಣ ಮಾಡಲಾಗಿದ್ದು ಚಿಂಚೋಳಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ನೀರಿನ ವ್ಯವಸ್ಥೆ ಮತ್ತು ರೈತರ ಹೊಲಗಳಿಗೆ ನೀರಿನ ವ್ಯವಸ್ಥೆ ಈ ಆನೆಕಟ್ಟಿನಿಂದ ಆಗ್ತಾ ಇದೆ. ಭೀಮಾ ನದಿಯ ತೀರದ ದಡದಲ್ಲಿ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಹಿಂಭಾಗದಲ್ಲಿ ಕಾಣಿಸ್ತಾ, ಸುತ್ತಮುತ್ತಲು ಈ ಹಿಂಭಾಗದಲ್ಲಿ ಕಾಣಿಸ್ತಾ ಇರೋದು ಗೊಟ್ಟಂಗುಟ್ಟ ಎನ್ನುವ ಒಂದು ಅರಣ್ಯ ಪ್ರದೇಶವಿದೆ. ಅಲ್ಲಿಂದ ಬಂದಂತಹ ನೀರನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ 1973 ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಬಹುತೇಕವಾಗಿ ಚಿಂಚೋಳಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ನೀರಾವರಿಯ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಚಿಂಚೋಳಿ ತಾಲೂಕು ಬಹುತೇಕವಾಗಿ ಮಳೆ ಅಷ್ಟೊಂದು ಬೀಳಲ್ಲ, ಆದರೆ ಈ ಒಂದು ಆನೆಕಟ್ಟಿನ ಹಿನ್ನೆಲೆಯಲ್ಲಿ ಈ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಆರು ಸ್ಟಿಲ್ ವೇ ಏನು ಗೇಟ್ಗಳಿದ್ದಾವೆ, ಇದರ ಮೂಲಕ ನೀರು ಹೊರಗಡೆ ಹೋಗುತ್ತೆ. ಇಲ್ಲಿ ಚಂದ್ರಂಪಳ್ಳಿ ಅಣೆಕಟ್ಟು ಗುಲ್ಬರ್ಗಾದಿಂದ ಸರಿಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಅದೇ ರೀತಿ ಬೀದರ್ನಿಂದ 68 ಕಿಲೋಮೀಟರ್ ದೂರದಲ್ಲಿದೆ. ನೆರೆಯ ಹೈದರಾಬಾದ್ 123 ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮಕ್ಕೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಮಾಡುವುದಿಲ್ಲ, ಆದರೆ ಗುಲ್ಬರ್ಗಾದಿಂದ ಅಥವಾ ಬೀದರ್ನಿಂದ ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಸಾಮಾನ್ಯ ರಸ್ತೆಗಳು ಇದ್ದಾವೆ. ಆ ರಸ್ತೆಗಳ ಮೂಲಕ ಈ ಚಂದ್ರಂಪಳ್ಳಿ ಅಣೆಕಟ್ಟಿಗೆ ಪ್ರವಾಸಿಗರು ಬರಬಹುದು. ಈ ಚಂದ್ರಂಪಳ್ಳಿ ಅಣೆಕಟ್ಟಿಗೆ ನೆರೆಯ ಅಂದರೆ ಚಿಂಚೋಳಿ ತಾಲೂಕಿನ ವಿವಿಧ ಗ್ರಾಮಸ್ಥರು ಮತ್ತು ಬೀದರ್ ಜಿಲ್ಲೆಯಿಂದ ಮತ್ತು ಕಲಬುರಗಿ ಜಿಲ್ಲೆಯಿಂದ ಅನೇಕ ಪ್ರವಾಸಿಗರು ಈ ಅಣೆಕಟ್ಟನ್ನು ನೋಡಲಿಕ್ಕೆ ಬರ್ತಾರೆ. ರಜೆ ದಿನಗಳಲ್ಲಿ ತಮ್ಮ ಕುಟುಂಬದ ಜೊತೆ ಸಮಯವನ್ನು ಕಳೆಯಲು ಅನೇಕ ಪ್ರವಾಸಿಗರು ಕೂಡ ಈತ ಕಡೆ ಬಂದು ಈ ಸುತ್ತಮುತ್ತಲಿನ ಬೆಟ್ಟದಲ್ಲಿ ಊಟ ಮಾಡೋದಾಗಲಿ ಮತ್ತು ಕೆಲವೊಂದು ಸಮಯವನ್ನು ಕಳೆಯಲು ಈ ಸ್ಥಳಕ್ಕೆ ಸ್ಥಳೀಯರು ಭೇಟಿಯನ್ನು ಕೂಡ ನೀಡುತ್ತಾರೆ.